गं गणपतये नमः श्री गुरुभ्यो नमः हरिः ओम नमस्कार ओम प्रजापतये नमः विष्णु सहस्रनामद 69वें नाम प्रजापतिः ईश्वरत्वेन सर्वासां प्रजानां पतिः प्रजापतिः भगवंत ईश्वरनागि सर्व प्रजेगळिगू सकल जीविगळिगू पतियागि ओडेयनागि स्वामियागि नियामकनागि सदाकाल पोषणेयन्न माडुत्ताने हीगागि भगवंतनन्न प्रजापति एंबुदागि करिता इद्दारे ब्रह्मनिगे ಒಡೆಯನಾಗಿದ್ದಾನೆ ಭಗವಂತ ಹೀಗಾಗಿ ಭಗವಂತನನ್ನ ಪ್ರಜಾಪತಿ ಎಂಬುದಾಗಿ ಕರೀತಾ ಇದ್ದಾರೆ ಭಗವಂತ ಜೀವಿಗಳ ಪಾಲನೆಯನ್ನ ಪೋಷಣೆಯನ್ನ ಅನೇಕ ವಿಧವಾಗಿ ಮಾಡುತ್ತಾನೆ ಚಿಕ್ಕ ಚಿಕ್ಕ ಪಕ್ಷಿಯ ಮರಿಗಳಿಗೆ ಆ ಪಕ್ಷಿಯ ತಾಯಿ ದೊಡ್ಡ ಪಕ್ಷಿ ಆಹಾರವನ್ನು ತಂದು ಒದಗಿಸುತ್ತೆ ಇದೇ ರೀತಿ ಪ್ರಾಣಿಗಳಲ್ಲೂ ಕೂಡ ನಾವು ನೋಡಬಹುದು ಮನುಷ್ಯರಲ್ಲೂ ಕೂಡ ಚಿಕ್ಕ ಮಕ್ಕಳ ಪಾಲನೆ ಪೋಷಣೆಯನ್ನು ತಾಯಿ ತಂದೆಯರು ಪೋಷಕರು ಮಾಡೋದನ್ನು ನೋಡಬಹುದು ಈ ರೀತಿ ಪೋಷಕರ ಮೂಲಕ ವಾಸ್ತವವಾಗಿ ಪೋಷಣೆಯನ್ನ ಮಾಡುವುದು ಭಗವಂತ ಹಾಗೆ ಆಹಾರವನ್ನ ತಿಂದಾಗ ಜಠರಾಗ್ನಿಯ ಮೂಲಕವಾಗಿ ತಿಂದ ಆಹಾರವನ್ನ ಪಚನ ಮಾಡಿಸಿ ಅದರ ಸತ್ವವನ್ನ ದೇಹಕ್ಕೆ ಒದಗುವಂತೆ ಮಾಡುವವನು ಭಗವಂತ ಹೀಗೆ ಅನೇಕ ಕ್ರಿಯೆಗಳು ದೇಹದ ಒಳಗೆ ದೇಹದ ಪೋಷಣೆಗೆ ನಡೀತಾ ಇರುತ್ತವೆ ಈ ಕ್ರಿಯೆಗಳನ್ನೆಲ್ಲ ನಿಯಮನ ಮಾಡುವವನು ಭಗವಂತ ಹೀಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಕಲ ಜೀವಿಗಳನ್ನ ಪಾಲನೆ ಪೋಷಣೆ ಮಾಡುವವನು ಭಗವಂತ ಹೀಗಾಗಿ ಭಗವಂತನನ್ನ ಪ್ರಜಾಪತಿ ಎಂಬುದಾಗಿ ಜ್ಞಾನಿಗಳು ಕರೀತಾ ಇದ್ದಾರೆ ಓಂ ಪ್ರಜಾಪತಯೇ ನಮಃ ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನಾಡಿದ್ದೇನೆ ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನ ಮನ್ನಿಸಿ ಒಳ್ಳೆಯ ಜನ ಇದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಲಿಸಿದ ಭಗವಂತನಿಗೆ ಸರ್ವಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು